ನೋಡಿ, ಇದೇ ರಥ, ಇದೇ ದೇವಸ್ಥಾನ. ಓ, ಏನು ಗುರು, ಕೊಲಂಬಸ್ ಅಲ್ಲ ಇದೆ? ಕೊಲಂಬಸ್ ತಾನೆ ಅದ್ರ ಹೆಸರು ಅನಿಸುತ್ತೆ, ಗೊತ್ತಿಲ್ಲ. ಬರೀ ಐಸ್ ಕ್ರೀಮ್ ಅಂಗಡಿಗಳೇ ಪಾ. ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್. ಮತ್ತೊಂದು ಹೊಸ ಎಪಿಸೋಡ್ ಜೊತೆ ಮುಂದೆ ಬರ್ತಾ ಇದ್ದೀನಿ. ಇವತ್ತು ನಾವು ಹೋಗ್ತಿರೋ ಪ್ಲೇಸು ಹೆಸರು ಶ್ರೀ ಪರಿವಾರ ಪಂಚಲಿಂಗೇಶ್ವರ ದೇವಸ್ಥಾನ, ಪಂಜ. ಸೊ ಇಲ್ಲಿ ಏನಂತಂದರೆ, ಇವತ್ತು ನಿನ್ನೆ ಇವತ್ತು ಜಾತ್ರೆ. ಸೊ ನಿನ್ನೆ ಜಾತ್ರೆ ಇತ್ತು. ಸೊ ಇವತ್ತು ನೈಟು ರಥೋತ್ಸವ ಇದೆ. ಸೊ ಬಟ್ ನಾವನ್ನು ರಥೋತ್ಸವಕ್ಕೆ ಇನ್ನೂ ಹೋಗ್ತಿಲ್ಲ. ನಾವು ಮಧ್ಯಾಹ್ನ ಹೊತ್ತಿಗೆ ಒಂದು ರೌಂಡ್ ಹೋಗ್ಬರೋಣ ಅಂತ ಜಾತ್ರೆಗೆ. ಸೊ ಇದು ಆ್ಯಕ್ಚುಲಿ ಲಾಸ್ಟ್ ಟೈಮ್ ನೀವು, ನಾನು ಪುತ್ತೂರು ಹೋಗ್ಬೇಕಾದ್ರೆ ಪಂಜ ಅಂತ ಒಂದು ಪ್ಲೇಸ್ ಬರುತ್ತೆ, ಅದೇ ಪ್ಲೇಸಲ್ಲಿ ಇರೋದಿದು. ಬಟ್ ನಾನು ಇವತ್ತು ಆ ರೋಡಲ್ಲಿ ಹೋಗ್ತಾ ಇಲ್ಲ, ಇನ್ನೊಂದು ರೋಡಲ್ಲಿ ಹೋಗ್ತಾ ಇದ್ದೀನಿ. ಏನಕ್ಕಂದರೆ ಅದೇ ರೋಡ್ ಬೇಡ, ಬೇರೆ ರೋಡಲ್ಲಿ ಹೋಗೋಣ ಅಂತ, ಸ್ವಲ್ಪ ಚೇಂಜಸ್ ಇರಲಿ ಅಂತ. ಸೊ ಇದು ಆ್ಯಕ್ಚುಲಿ ಸುಬ್ರಹ್ಮಣ್ಯದಿಂದ ಸುಳ್ಯಾಗೆ ಕನೆಕ್ಟ್ ಆಗೋ ರೋಡ್ ಇದು. ಸೊ ಇದು ರೋಡ್ ಹಾಗೆ ಕಂಟಿನ್ಯೂ ಆಗಿ ಆಮೇಲೆ ಸುಳ್ಯದಿಂದ ನಿಮಗೆ ಮಡಿಕೇರಿ ಮೈಸೂರಿಗೆ ಇದೇ ರೋಡಲ್ಲಿ ಹೋಗಬೇಕು ಸುಬ್ರಹ್ಮಣ್ಯದಿಂದ. ನೋಡಿ, ಇದು ನಡುಗಲ್ಲಂಥ ಪ್ಲೇಸು ಈ ಜಾಗ. ಸೊ ಇಲ್ಲಿಂದ ನೀವು ಲೆಫ್ಟ್ ತೊಗೊಂಡ್ರೆ, ಅಲ್ಲೊಂದು ಲೆಫ್ಟ್ ಇತ್ತು, ಆ ಲೆಫ್ಟ್ ತೊಗೊಂಡ್ರೆ ನಿಮಗೆ ಆ್ಯಕ್ಚುಲಿ ಮಡಿಕೇರಿಗೆ ಜಾಯಿನ್ ಆಗುತ್ತೆ. ಬಟ್ ಆ ರೋಡು ಅಷ್ಟೊಂದು ಸೇಫ್ ಅಲ್ಲ, ಬರೀ ಲೋಕಲೇಟ್ಸ್ ಮಾತ್ರ ಓಡಾಡ್ತಾರೆ. ಬಟ್ ಟೂರಿಸ್ಟ್ಗಳಲ್ಲಿ ಗಾಡಿಗಳು ಯಾವುದು ಓಡಾಡಲ್ಲಿ, ಬೈಕೆಲ್ಲ ಹೋಗ್ಬೋದು ಅನ್ಕೋತೀನಿ. ನಾನು ಹೋಗಿಲ್ಲ ಆ ರೋಡಲ್ಲಿ. ಬಟ್ ತುಂಬಾ ಫಾರೆಸ್ಟ್ ಇರೋ ಜಾಗ, ಅಲ್ಲಿ ನಿಮಗೆ ಆನೆಗಳು ಎಲ್ಲ ಜಾಸ್ತಿ ಓಡಾಟ ಇರುತ್ತೆ ಆನೆಗಳದು. ಸೊ ಅದಕ್ಕೋಸ್ಕರ ಯಾರೂ ಆ ರೋಡಲ್ಲಿ ಓಡಾಡಲ್ಲ, ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ನೀವು ಆ ರೋಡಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಂತ ಹೋಗಂಗಿದ್ರೆ. ಆ್ಯಕ್ಚುಲಿ ತುಂಬ ಹತ್ತಿರ ಅದು, ನಿಮಗೆ ಮಡಿಕೇರಿಗೆ ಹೋಗ್ತಾ ಸುಳ್ಯಾಗೆ ಹೋಗಿ ಕನೆಕ್ಟ್ ಆಗಬೇಕು ಅಂತ ಏನೂ ಇಲ್ಲ. ಸೊ ಬೈಪಾಸ್ ಮಾಡಿ ನಿಮಗೆ ಇಲ್ಲಿಂದನೇ ಹತ್ತಿರ ಆಗುತ್ತೆ ಮಡಿಕೇರಿಗೆ, ತುಂಬಾ ಹತ್ತಿರ ಆಗುತ್ತೆ ಈ ರೋಡು. ಅದರ ಆಲ್ಮೋಸ್ಟ್ ಒಂದು ಐ ಥಿಂಕ್ 20 ಕಿಲೋಮೀಟರ್ಸ್ ತನಕ ಎಲ್ಲ ನಿಮಗೆ ಏನೂ ಇಲ್ಲ, ತೊಂದರೆ ಇಲ್ಲ. ಏನಕ್ಕಂದರೆ ಊರುಗಳಿದೆ. ಸೊ ಅದಾದಮೇಲೆ ನಿಮಗೆ ಊರುಗಳು ಅಷ್ಟೊಂದೇನಿಲ್ಲ, ಬರೀ ಕಾಡೇ ಇರೋದಲ್ಲಿ. ನಿಮ್ಮ ಸಮ್ಮರಲ್ಲಿ ಎಷ್ಟು ಪೀಕ್ ಲೆವೆಲ್ ಧೂಳು ಬಿಸಿಲು ಇರುತ್ತಲ್ಲ, ಸೊ ಸೇಮ್ ಅಮೌಂಟ್ ಆಫ್ ರೈನ್ ಇರುತ್ತೆ ಇಲ್ಲಿ. ಮಳೆನೂ ಸೇಮ್ ಅಮೌಂಟ್ ಮಳೆನೂ ಇಲ್ಲೇ ಸಿಗುತ್ತೆ ನಮ್ಮೂರಲ್ಲಿ. ಸೊ ಇವಾಗೇನು ಗ್ರೀನ್ ಈ ಮರಗಳೇನು ಗ್ರೀನ್ ಎಲ್ಲ ಕಾಣ್ತಿದ್ಯಾ, ಸೊ ಇದು ಡಬಲ್ ಗ್ರೀನ್ ಇರುತ್ತೆ ಮಾನ್ಸೂನಲ್ಲಿ. ಮಾನ್ಸೂನಲ್ಲಿ ಪೂರ್ತಿ ಗ್ರೀನ್. ಆಮೇಲೆ ವೆದರ್ನು ಹಾಗೆ ತುಂಬಾ ಚಿಲ್ಡಾಗಿ ಮೋಡ ಕವಿದ ವಾತಾವರಣ ಪ್ರತಿದಿನ. ಓಕೆ, ನಿಮಗೆ ಇವಾಗ ಕತೆ ಹೇಳ್ತೀನಿ ನೋಡಿ. ಸೊ ಮುಂಚೆ ಏನಾಯ್ತು ಅಂದರೆ, ಇಲ್ಲಿ ಬಲ್ಲಾಳರು ಅಂತ ಆಳ್ವಿಕೆನ ಮಾಡ್ತಾಯಿದ್ರು. ಈ ಪಂಜ ಸೀಮೆ ಏನಿದೆ ಇದನ್ನು ಬಲ್ಲಾಳರು, ಎಳ್ಮೂರಿನ ಬಲ್ಲಾಳರು ಫ್ಯಾಮಿಲಿ ಆಳ್ವಿಕೆ ಮಾಡ್ತಾಯಿತ್ತು. ಸೊ ಆ ಟೈಮಿಂದನೂ ಈ ಟೆಂಪಲ್ಲು ಅಲ್ಲಿ ಪೂಜೆ ನಡೀತಾ ಇದೆ, ಅಥವಾ ಅವ್ರ ಟೈಮಿಂದನೂ ಈ ಟೆಂಪಲಲ್ಲಿ ಅಭಿವೃದ್ಧಿಗಳಾಗ್ತಾ ಇದೆ, ಇಂಪ್ರೂವ್ಮೆಂಟ್ಸ್ ಆಗ್ತಾ ಇದೆ. ಬಟ್ ಅದು ಇನ್ನೂ ಸ್ವಲ್ಪ ಸ್ಟೋರೀಸ್ ಇದೆ. ಅದೇನಂತಂದರೆ, ಈ ಟೆಂಪಲ್ಗೂ ಆಮೇಲೆ ವನವಾಸದಲ್ಲಿದ್ದ ಪಾಂಡವ್ರಿಗೂ ಲಿಂಕ್ ಇದೆ ಅಂತ. ಬಟ್ ಅದು ನನಗೆ ಹೆಂಗೆ ಅದ್ರ ಸ್ಟೋರಿ ಎಲ್ಲ ಕ್ಲಿಯರಾಗಿ ಗೊತ್ತಿಲ್ಲ ನನಗೆ. ಹಾಗೇ ಇದು ಈ ಟೆಂಪಲ್ ಏನಿದೆ, ಈ ಟೆಂಪಲ್ ಇರೋದು ಆ್ಯಕ್ಚುಲಿ ಇದ್ದಿದ್ದು ಒಂದು ಕಾಡು ಮಧ್ಯೆ, ಬಂಟಮಲೆ ಅಂತ ಕಾಡು ಮಧ್ಯೆ ಇದ್ದಿದ್ದು. ಸೊ ಬಂಟಮಲೆಯಲ್ಲಿ ಒಂದು ಕಾಡು ಮಧ್ಯದಲ್ಲಿ ಒಂದು ಚಿಕ್ಕದಾಗಿ ಒಂದು ವಿಗ್ರಹಕ್ಕೆ ಅಥವಾ ಕಲ್ಲಿನ ಮೂರ್ತಿಗೆ ಮುಂಚೆಯಿಂದನೂ ಪೂಜೆ ನಡೀತಿತ್ತು, ತುಂಬ ಹಳೆಯ ಕಾಲದಿಂದನೂ ಪೂಜೆ ನಡೀತಾ ಇತ್ತು. ಸೊ ಪ್ರತಿದಿನ ಅರ್ಚಕರು ಏನು ಮಾಡ್ತಿದ್ರು, ಅಷ್ಟು ಕಷ್ಟಪಟ್ಕೊಂಡು ಹೋಗಿ ಅಲ್ಲಿ ಹೋಗಿ ಪೂಜೆ ನಡೆಸ್ಕೊಂಡು ಪೂಜೆ ಮಾಡಿ ಬರ್ತಾಯಿದ್ರು. ಸೊ ಕತೆ ಏನಂತಂದರೆ, ಸೊ ಇದನ್ನು
ನೋಡಿರೋ ದೇವರು ಮನೆ ಒಲ್ದು ಅರ್ಚಕರ ಕಷ್ಟ ನೋಡಿ ನೋಡೋಕ್ಕಾಗದೆ ಮನೆ ಒಲ್ದು ಸೊ ಇವಾಗ ಟೆಂಪಲ್ ಏನಿದೆ ಆ ಜಾಗದಲ್ಲಿ ಬಂದು ನೆಲೆಸಿರೋದು ಅಂತ ಒಂದು ಕತೆ. ಇನ್ನೊಂದು ಸ್ಪೆಷಾಲಿಟಿ ಏನಂತಂದರೆ ಈ ಟೆಂಪಲಲ್ಲಿ ಈ ಜಾತ್ರೆ ಟೈಮಲ್ಲಿ ಏನಿದೆ ಒಂದು ಮುಸ್ಲಿಂ ಕುಟುಂಬಕ್ಕೂ ಇಲ್ಲಿ ಒಂದು ಗೌರವ ಸಿಗುತ್ತೆ ಈ ದೇವಸ್ಥಾನದಲ್ಲಿ. ಅದೇನಪ್ಪ ಅಂತ ಕತೆ ಅಂತಂದರೆ ಬಲ್ಲಾಳ್ರ ಫ್ಯಾಮಿಲಿಯಲ್ಲಿ ಎರಡು ಬಲ್ಲಾಳ್ರದ್ದಿದ್ದರು, ಒಂದು ಎಳ್ಮೂರು ಬೀಡು ಬಲ್ಲಾಳರು, ಆಮೇಲೆ ಇನ್ನೊಂದು ಬಂದು ಎಳ್ಮೂರು ಕಟ್ಟ ಬೀಡು ಬಲ್ಲಾಳರು ಅಂತ. ಸೊ ಜಾಗ ವಿವಾದ ಬಂದು ಜಾಗದ ವಿಷಯದಲ್ಲಿ ಏನೋ ಗಲಾಟೆ ಆಗಿ ಎಳ್ಮೂರು ಬಲ್ಲಾಳರು ಪರವಾಗಿ ಒಬ್ಬ ಯುವ ಮುಸ್ಲಿಂ ಯೋಧ ಯುದ್ಧ ಮಾಡ್ದ. ಸೊ ಅವನ ಹೆಸರು ಬಂದು ಪಿಲಿಕುಂಜಿ ಅಂತ. ಸೊ ಅವನು ಯುದ್ಧ ಮಾಡಿ ಈ ಕಟ್ಟ ಬೀಡು ಬಲ್ಲಾಳರು ಏನಿದ್ದಾರೆ ಸೊ ಅವ್ರನ್ನ ಸೋಲಿಸಿ ಅವ್ರದ್ದು ಪಟ್ಟದ್ದು ಕಿರೀಟ ಆಯುಧಗಳೇನಿದೆ ಅದನ್ನೆಲ್ಲ ತೊಗೊಂಬಂದು ಎಳ್ಮೂರು ಬಲ್ಲಾಳರಿಗೆ ಒಪ್ಪಿಸ್ದ. ಸೊ ಈ ಒಪ್ಪಿಸಿರೋದನ್ನ ನೋಡಿ ಖುಷಿಯಾಗಿ ಎಳ್ಮೂರು ಬಲ್ಲಾಳರು ಏನು ಮಾಡಿದ್ರು, ನಂದು ಕಾಲ ಆದಮೇಲೆ ಈ ಕಟ್ಟ ಬೀಡು ಬಲ್ಲಾಳರು ಏನು ಜಾಗ ಇತ್ತಲ್ವಾ, ಸೊ ಈ ಜಾಗ ಪಿಲಿಕುಂಜಿಗೆ ಹೋಗಬೇಕಾಗಿರೋದು ಅಂತ ಶಾಸನ ಮಾಡಿಸಿದ್ರು. ಸೊ ಅವತ್ತಿಂದನೂ ಈ ಜಾತ್ರಾ ಟೈಮಲ್ಲಿ ಏನಾಗುತ್ತೆ ಆ ಫ್ಯಾಮಿಲಿಯವರು ಅಂದರೆ ಪಿಲಿಕುಂಜಿ ಇದು ಫ್ಯಾಮಿಲಿ ಏನಿದೆ ಸೊ ಆ ಫ್ಯಾಮಿಲಿನೂ ಮತ್ತು ಆವಾಗಿದ್ದ ಕತ್ತಿ ಗುರಾಣಿ ಕಿರೀಟ ಎಲ್ಲ ಏನಿದೆ ಸೊ ಅದನ್ನು ಇವಾಗ್ಲೂ ತಗೊಂಬಂದು ಈ ಜಾತ್ರಾ ಟೈಮಲ್ಲಿ ಅದಕ್ಕೊಂದು ರಾಜಮನ್ನಣೆ ಅಂದರೆ ಆ ಫ್ಯಾಮಿಲಿಗೂ ಪ್ಲಸ್ ಆಯುಧಗಳಿಗೆ ಅವ ಪಿಲಿಕುಂಜಿ ಏನು ಕಲೆಕ್ಟ್ ಮಾಡಿದ್ನಲ್ವ ಆ ಆಯುಧಗಳಿಗೇನು ಒಂಥರ ರಾಜಮನ್ನಣೆ ಅನ್ನು ಸಿಗುತ್ತೆ ಇಲ್ಲಿ. ಸೊ ಹಾಗಾಗಿ ಇದೊಂಥರ ವಿಶಿಷ್ಟವಾಗಿರೋ ಒಂದು ಒಂದು ದೇವಸ್ಥಾನ ಇದು, ಒಂದು ಹಿಂದೂ ಮುಸ್ಲಿಂ ಇದಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡುವಂಥ ದೇವಸ್ಥಾನ ಅದು. ಇದ್ರದ್ದು ಸ್ಟೋರಿ ಏನಿದೆ ಅದು ತುಂಬಾ ಒಳ್ಳೆ ಮೆಸೇಜ್ ಕೊಡುತ್ತೆ. ಸೊ ನಾನು ಈ ದೇವಸ್ಥಾನಕ್ಕೆ ತುಂಬ ಚಿಕ್ಕ ವಯಸ್ಸಿಂದನೂ ಹೋಗ್ತಿದ್ದೀನಿ, ಯಾಕಂದರೆ ನಮ್ಮದು ಅಜ್ಜಿ ಮನೆ ಇರೋದು ಅದೇ ಊರಲ್ಲಿ. ಸೊ ಚಿಕ್ಕ ವಯಸ್ಸಿಂದ ನಾನು ಈ ದೇವಸ್ಥಾನಕ್ಕೆ ಅಥವಾ ಪ್ರತಿ ವರ್ಷ ಜಾತ್ರೆಗೆ ನಾನು ಇದ್ದೇ ಇರ್ತಿದ್ದೆ. ಬಟ್ ಯಾವತ್ತೂ ನಾನು ಇಷ್ಟು ಡೀಟೇಲಾಗಿ ಇದ್ರದ್ದು ಸ್ಟೋರಿ ಏನಿದೆ ಅದು ನನಗೆ ಗೊತ್ತಿದ್ದಿಲ್ಲ. ಸುಮ್ಮನೆ ಮಕ್ಕಳಾಟ ಅಲ್ವಾ, ಹೋಗ್ಬಿಟ್ಟು ಜಾತ್ರೆ ನೋಡೋದು, ಐಸ್ ಕ್ರೀಮ್ ತಿನ್ನೋದು, ಬಲೂನ್ ತಗೊಳ್ಳೋದು, ಬರೋದು. ಆಮೇಲೆ ಇದು ಟೆಂಪಲ್ ಬಂದು ಇದ್ರದ್ದು ಆರ್ಕಿಟೆಕ್ಚರ್ ಏನಿದೆ ಇದು ಗಜಪೃಷ್ಠಾಕಾರದಲ್ಲಿರೋದು. ಹಂಗಂತಂದರೆ ಆನೆ ಬ್ಯಾಕ್ ಸೈಡ್ದು ಶೇಪ್ ಏನಿದೆ ಸೊ ಅದೇ ಶೇಪಲ್ಲಿ ಟೆಂಪಲ್ದು ಬ್ಯಾಕ್ ಸೈಡು ಶೇಪ್ ಇರೋದು. ಸೊ ಅದಕ್ಕೆ ಗಜಪೃಷ್ಠಾಕಾರ ಅಂತಾರೆ. ನಿಮಗೆ ಆಲ್ಮೋಸ್ಟು ಕೇರಳಿಯನ್ ಟೆಂಪಲ್ಸ್ ಏನಿದೆ ಸೊ ಅಲ್ಲಿರೋ ಟೆಂಪಲ್ಸ್ಗಳಿಗೆ ನಿಮಗೆ ಸುಮಾರು ಟೆಂಪಲ್ಗಳದ್ದು ಆರ್ಕಿಟೆಕ್ಚರ್ ಏನಿದೆ ಡಿಸೈನ್ ಏನಿದೆ ಅದು ಇದೇ ಥರನೇ ಇರೋದು. ನೋಡಿ ಇದು ರೋಡ್ ತುಂಬ ನ್ಯಾರೋ ಆಗಿರೋ ರೋಡು, ಆಮೇಲೆ ಹೆವಿ ಕರ್ವಿ ರೋಡ್ಗಳು. ಇದು ರೋಡು ಚೆನ್ನಾಗಿದೆ, ಟಾರು ಮಾತ್ರ ಡ್ಯಾನ್ಸ್ ಮಾಡ್ತಿದೆ, ಯಾಕಂದರೆ ಅನಿವನ್ ಮಾಡಿದ್ದಾರೆ ಟಾರ್. ನೋಡಿ ಪೂರ್ತಿ ಅಡಿಕೆ ಮರ, ಪೂರ್ತಿ ಜಾಗಗಳಿರೋದಿಲ್ಲಿ. ಇನ್ನೊಂದು ಏನಂತಂದರೆ ಈ ಟೆಂಪಲ್ ಏನಿದೆ ಇನ್ನೊಂದು ಸ್ಪೆಷಾಲಿಟಿ ಅಂತಂದರೆ ನನಗೆ ಹೇಳೋದು ಮರೆತೋಯ್ತು ಏನಪ್ಪ ಅಂತಂದರೆ ಈ ಟೆಂಪಲ್ ಬಂದು ಸೀಮೆ ದೇವಸ್ಥಾನ ಅಂತ ಅಂತಾರೆ. ಅಂದರೆ ಈ ತುಳುನಾಡು ಏನಿತ್ತು, ತುಳುನಾಡು ಇರೋ ಟೈಮಲ್ಲಿ ಮೂರು, ನನಗೆ ಗೊತ್ತಿರೋಂಗೆ ಮೂರು ಅನಿಸುತ್ತೆ, ಮೂರು ಸೀಮೆಯಾಗಿ ಡಿವೈಡ್ ಮಾಡ್ತಾರೆ. ಒಂದು ಕುಂಬಳೆ ಸೀಮೆ, ಆಮೇಲೆ ಇನ್ನೊಂದು ವಿಟ್ಲ ಸೀಮೆ, ಆಮೇಲೆ ಇನ್ನೊಂದು ಪಂಜ ಸೀಮೆ. ಸೊ ಪ್ರತಿ ಸೀಮೆಗೆ ಒಂದು ದೇವಸ್ಥಾನ ಅಂದರೆ ಮೇಯ್ನ್ ಟೆಂಪಲ್ ಥರ, ಒಂದು ಇಂಪಾರ್ಟೆಂಟ್ ಟೆಂಪಲ್ ಥರ, ಒಂದೊಂದು ಟೆಂಪಲ್ಗೂ ಒಂದೊಂದು ಗೌರವ ಕೊಡೋ ಥರ ಮಾಡ್ತಾರೆ. ಸೊ ಹಾಗಾಗಿ ಈ ಪಂಜ ಸೀಮೆ ಏನಿದೆ, ಪಂಜ ಸೀಮೆಗೆ ಸೀಮೆ ದೇವಸ್ಥಾನ ಅಂತ ಅಂತಾರಲ್ಲ, ಸೊ ಅದು ಬಂದು ಇದೇ ದೇವಸ್ಥಾನ, ಪಂಜ ಪರಿವಾರ ಪಂಚಲಿಂಗೇಶ್ವರ ದೇವಸ್ಥಾನ. ಸೊ ಆ್ಯಕ್ಚುಲಿ ಪಂಜ ಸೀಮೆಯಲ್ಲಿ ಸುಮಾರು ಊರುಗಳು ಬರುತ್ತೆ, ಅಂದರೆ ಆಲ್ಮೋಸ್ಟ್ ನನ್ನ ಪ್ರಕಾರ ಒಂದು ಸುಮಾರು ಗ್ರಾಮಗಳು ಬರುತ್ತೆ. ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ಏನಿದೆ ಅದಕ್ಕೆ ಜನ ಅಷ್ಟು ಬರೋಂಗಿದ್ರು ಅಥವಾ ಅಷ್ಟು ಇಂಪಾರ್ಟೆನ್ಸ್ ಇದ್ರೂ, ಬಟ್ ಸೀಮೆ ದೇವಸ್ಥಾನ ಅಂತ ಬಂದಾಗ
ಇದೇ ಟೆಂಪಲ್ ಇಂಪಾರ್ಟೆನ್ಸ್ ತಗೊಳುತ್ತೆ ಕುಕ್ಕೆ ಸುಬ್ರಹ್ಮಣ್ಯಗಿಂತ. ನೋಡಿ ಇದೇ ದೇವಸ್ಥಾನ, ನೋಡಿ ಇದೇ ರಥ, ಇದೇ ದೇವಸ್ಥಾನ. ಓ ಏನು ಗುರು, ಕೊಲಂಬಸ್ ಅಲ್ಲ ಇದೆ, ಕೊಲಂಬಸ್ ತಾನೆ ಅದ್ರ ಹೆಸರು ಅನಿಸುತ್ತೆ, ಗೊತ್ತಿಲ್ಲ. ಬರೀ ಐಸ್ ಕ್ರೀಮ್ ಅಂಗಡಿಗಳೇ ಪಾ. ಆ್ಯಕ್ಚುಲಿ ನಿಮಗೆ ಟೆಂಪಲ್ ಒಳಗಡೆ ನಂಗೆ ತೋರ್ಸೋಕ್ಕಾಗಿಲ್ಲ, ಏನಕ್ಕಂದರೆ ಒಳಗಡೆ ಅಲೋ ಇದ್ದಿಲ್ಲ, ವಿಡಿಯೋಗ್ರಫಿ ಅಥವಾ ಫೋಟೋಗ್ರಫಿ ಏನು ಟೆಂಪಲ್ ಒಳಗಡೆ ಅಲೋ ಇದ್ದಿಲ್ಲ. ಸೊ ಸಾರಿ ಫಾರ್ ದ್ಯಾಟ್.